ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಹೆಲ್ತ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಯ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ ನಾನು ಈಶ್ವರ್ ಕಮಿಷನ್ ವಿಚಾರದಲ್ಲಿ ಕೆಂಪಣ್ಣ ಅವರಿದ್ದ ಕ್ಲೀನ್ ಚಿಟ್ ಸರ್ಕಾರಕ್ಕೆ ಆರೋಪ ಸಾಬೀತು ಮಾಡರೆ ರಾಜಕೀಯ ನಿವೃತ್ತಿ ಡಿಸಿಎಂ ಸವಾಲು ಮತ್ತೊಂದು ಕಡೆ ಹೆಣ್ಣು ಮಕ್ಕಳ ಮಹಿಳೆಯರ ವಿರುದ್ಧದ ದೌರ್ಜನ್ಯ ರಕ್ಷಣೆಗೆ ಕೇಂದ್ರದಿಂದ ಮಹತ್ವದ ಮಸೂದೆ ಮಂಡನೆ ಸಾಕಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ನಾವು ನಿಮಗೆ ಕೊಡ್ತೀವಿ ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ನಲ್ಲಿ ಅದಕ್ಕಿಂತ ಮೊದಲು ಹೆಡ್ಲೈನ್ಸ್ ಸರ್ಕಾರದ ವಿರುದ್ಧ ನಾವು ಕಮಿಷನ್ ಆರೋಪ ಮಾಡಿಲ್ಲ ಮೂರನೇ ವ್ಯಕ್ತಿ ಆರೋಪ ಮಾಡಿರಬಹುದು ಸಚಿವರು ಯಾರು ಕಮಿಷನ್ ಕೇಳಿಲ್ಲ ಎಂದ ಕೆಂಪಣ್ಣ ಗುತ್ತಿಗೆದಾರರ ಹಿಂದೆ ಯಾರಿದ್ದಾರೆ ಅನ್ನೋದು ಗೊತ್ತು ಆರೋಪ ಸಾಬೀತಾದ್ರೆ ರಾಜಕೀಯ ನಿವೃತ್ತಿ ಬೊಮ್ಮಾಯಿ ಅಶೋಕ್ ವಿರುದ್ಧ ಗುಡುಗಿದ ಡಿಸಿಎಂ ಡಿಕೆಶಿ ಮಹಿಳಾ ದೌರ್ಜನ್ಯ ತಡೆಗೆ ಕೇಂದ್ರದ ಕ್ರಮ ಅಪ್ರಾಪ್ತಿಯರ ಅತ್ಯಾಚಾರಕ್ಕೆ ಗಲ್ಲು ಗ್ಯಾಂಗ್ ರೇಪ್ಗೆ ಇಪ್ಪತ್ತು ವರ್ಷ ಜೈಲು ಶಿಕ್ಷೆ ಲೋಕಸಭೆಯಲ್ಲಿ ಮೂರು ಮಸೂದೆ ಮಂಡಿಸಿದ ಅಮಿತ್ ಶಾ ಶ್ರೀರಂಗಪಟ್ಟಣದಲ್ಲಿ ಸ್ಪಂದನ ಆಸ್ತಿ ಪೂಜೆ ಪತಿ ಪುತ್ರನಿಂದ ಧಾರ್ಮಿಕ ವಿಧಿವಿಧಾನ ಕಾವೇರಿ ನದಿಯಲ್ಲಿ ಅಸ್ಥಿ ವಿಸರ್ಜಿಸಿದ ಕುಟುಂಬ ಕ್ಯಾಸಿನೋ ಆನ್ಲೈನ್ ಗೇಮಿಂಗ್ಗೆ ಶೇಕಡಾ ಇಪ್ಪತ್ತೆಂಟರ ತೆರಿಗೆ ಜಿಎಸ್ಟಿ ಕಾನೂನಿನಲ್ಲಿ ಮಹತ್ವದ ತಿದ್ದುಪಡಿ ಅಂಗೀಕರಿಸಿದ ಬಳಿಕ ರಾಜ್ಯಗಳ ಜಿಎಸ್ಟಿ ಕಾನೂನಿನಲ್ಲೂ ಬದಲಾವಣೆ ಎಸ್ ವೀಕ್ಷಕರೇ ಮೊದಲನೇ ಸುದ್ದಿಯನ್ನು ನೋಡೋಣ ಈಗಿನ ರಾಜ್ಯ ಸರ್ಕಾರದ ಯಾವ ಸಚಿವರು ನಮ್ಮ ಬಳಿ ಕಮಿಷನ್ ಕೇಳಿಲ್ಲ ನಮಗೆ ರಾಜ್ಯಾದ್ಯಂತ ಮಾಹಿತಿ ಬಂದಿದೆ ಯಾವುದೇ ಗುತ್ತಾರರು ಬಂದು ನನ್ನ ಬಳಿ ದೂರು ಹೇಳಿಲ್ಲ ಅಂತ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಡಿ ಕೆಂಪಣ್ಣ ಅವರು ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಸರ್ಕಾರದ ವಿರುದ್ಧ ನಾವು ಯಾರೂ ಕಮಿಷನ್ ಆರೋಪ ಮಾಡಿಲ್ಲ ಅಂತ ಹೇಳಿದ್ದಾರೆ ನಮ್ಮ ಪರಿಸ್ಥಿತಿ ಸದ್ಯ ಬಾಣಲೆಯಿಂದ ಬೆಂಕಿಗೆ ಬಿದ್ದಂತಾಗಿದೆ ಎಂದಿರುವ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಸರ್ಕಾರ ಎಲ್ಲರಿಗೂ ಭಾಗ್ಯಗಳನ್ನು ಕೊಡ್ತಿದೆ ನಾವು ಈಗಾಗಲೇ ಮುಗಿಸಿರುವ ಕಾಮಗಾರಿಗಳಿಗೆ ಹಣದ ಬಗ್ಗೆ ಕರುಣಿಸಿ ಎಂದು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ಈಗಿನ ಸರ್ಕಾರದ ಯಾವ ಸಚಿವರು ನಮ್ಮ ಬಳಿ ಕಮಿಷನ್ ಕೇಳಿಲ್ಲ ಎಂದಿರುವ ಅವರು ಬಿಬಿಎಂಪಿ ಗುತ್ತಿಗೆದಾರರು ಉದ್ದೇಶಪೂರ್ವಕವಾಗಿ ಗೊಂದಲ ಸೃಷ್ಟಿ ಮಾಡಿದ್ದಾರೆ ಎಲ್ಲಾ ಕಾಲದಲ್ಲೂ ದೊಡ್ಡ ಶಕ್ತಿಯನ್ನು ಹೊಡೆಯುವ ಕೆಲಸ ಮಾಡಿದ್ದಾರೆ ಈಗಲೂ ಕೆಲವರು ಮಾಡುತ್ತಿದ್ದಾರೆ ಅವೆಲ್ಲ ಉದ್ದೇಶ ಮಾಡ್ತಿರೋದು ವಿರೋಧ ಪಕ್ಷದ ನಾಯಕ ಇದ್ದರೆ ಹೋಗಿ ಮಾತನಾಡ್ಬೋದಿತ್ತು ಆದರೆ ವಿರೋಧ ಪಕ್ಷದ ನಾಯಕನೇ ಇಲ್ಲ ಹೀಗಾಗಿ ನಾಯಕರನ್ನು ಭೇಟಿಯಾಗುವ ಅನಿವಾರ್ಯತೆ ಏನಿತ್ತು ಒಡಕು ಮೂಡಿಸಲು ಉದ್ದೇಶ ಇದನ್ನು ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ ಎಸ್ ವೀಕ್ಷಿಕರೆ ಏನು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಬಂದ್ಬಿಟ್ಟು ಅಜ್ಜಯ್ ಎಂತ ವಾಣೆ ಮಾಡಿ ಅಲ್ಲಿ ಮಾಡಿ ಇಲ್ಲಿ ಮಾಡಿ ಬಿಬಿಎಂಪಿ ಗುತ್ತಿಗೆದಾರರು ಏನು ಬಿಜೆಪಿ ನಾಯಕರನ್ನ ಜೆ ಡಿ ಎಸ್ ನಾಯಕರನ್ನ ಮೇಲಿಂದ ಮೇಲೆ ಸಭೆ ಮಾಡಿದ್ದೇ ಮಾಡಿದ್ದು ಮಾಡಿದ್ದೇ ಮಾಡಿದ್ದು ಮಾಡಿದ್ದೇ ಮಾಡಿದ್ದು ಆದರೆ ಬಿ ಜೆ ಪಿ ಸರ್ಕಾರ ಆಡಳಿತದಲ್ಲಿದ್ದಾಗ ಕೂಡ ಬಿ ಜೆ ಪಿ ಸರ್ಕಾರವನ್ನು ಕಾಡಿದ್ದು ಅತಿ ದೊಡ್ಡ ಆರೋಪ ಫಾರ್ಟಿ ಪರ್ಸೆಂಟ್ ಕಮಿಷನ್ ಇದೀಗ ಬಿಲ್ ಪಾವತಿ ಮಾಡ್ತಿಲ್ಲ ಬಿಲ್ ಪಾವತಿ ಮಾಡ್ತಿಲ್ಲ ಎಲ್ಲ ಗ್ಯಾರಂಟಿಗೆ ದುಡ್ಡು ಆಗ್ತಾವ್ರೆ ಅಂತ ಗುತ್ತಿಗೆದಾರರು ಪ್ರೊಟೆಸ್ಟ್ ಕುಳಿತಿದ್ದೇ ಕುಳಿತಿದ್ದು ಕೆಂಪಣ್ಣ ಅವರೇ ಬಂದ್ಬಿಟ್ಟು ಸರ್ಕಾರಕ್ಕೆ ಕ್ಲೀನ್ ಚಿಟ್ಟನ್ನು ಕೊಟ್ಟರು ರಾಜ್ಯಾದ್ಯಂತ ನಾನು ವಿಚಾರಿಸಿದ್ದೀನಿ ನಮ್ಗೆ ಯಾವುದೇ ದೂರು ಬಂದಿಲ್ಲ ಕಾಂಗ್ರೆಸ್ ಸರ್ಕಾರದ ಯಾವೊಬ್ಬ ಸಚಿವರು ಕೂಡ ಕಮಿಷನ್ ಕೇಳಿಲ್ಲ ಯಾವೊಬ್ಬ ಸಚಿವರು ಕೂಡ ಯಾವೊಬ್ಬ ಶಾಸಕರು ಕೂಡ ಪರ್ಸೆಂಟೇಜ್ ಕೇಳಿಲ್ಲ ಯಾರ ಆ ಥರಕ್ಕೆ ಬಿದ್ದುಬಿಟ್ಟು ಅದೇನೋ ಮಾಡಕ್ಕೆ ಹೋಯ್ತಾರಲ್ಲ ಹಂಗೆ ಮಾಡ್ಕತ್ತವ್ರು ಕೆಲವರು ಆದರೆ ಬಾಂಡ್ಲೆಯಿಂದ ಬೆಂಕಿಗೆ ಆಗಿರೋ ಪರಿಸ್ಥಿತಿ ನಿಜ ಯಾಕಂದರೆ ನಾವು ಕೆಲಸ ಮಾಡಿದ್ದೀವಿ ಕಷ್ಟಪಟ್ಟು ಹೀಗಾಗಿ ಬಿಲ್ಲನ್ನು ಸ್ಯಾಂಕ್ಷನ್ ಮಾಡಿಸಿ ಮತ್ತೊಂದು ಕಡೆ ಬಿ ಬಿ ಎಂ ಪಿ ಏನೊಂದು ಆರೋಪ ಮಾಡಿರುವಂಥ ಬಿ ಬಿ ಎಂ ಪಿ ಆ ಗುತ್ತಿಗೆದಾರರು ಅವ್ರ ವಿರುದ್ಧ ನೇರವಾಗಿ ಗುಡುಗಿದ್ದಾರೆ ಅಯ್ಯೋ ವಿರೋಧ ಪಕ್ಷದ ನಾಯಕರೇ ಇಲ್ಲ ಸ್ವಾಮಿ ಅವ್ರ ಜೊತೆ ಹೋಗಿ ಮಾತಾಡಬೇಕು ಅಂದರೆ ಸುಮ್ಮ ಸುಮ್ಮನೆ ಹೋಗ್ಬಿಟ್ಟು ಸಿಕ್ಕೋರಿಗೆಲ್ಲ ಮಾತಾಡ್ಕೊ ಬರ್ತಾವ್ರೆ ನಿಮ್ಮ ಮರ್ಯಾದೆ ನೀವೇ ಕಳ್ಕೊತಿರೋ ಅನ್ನೋ ಅರ್ಥದಲ್ಲಿ ಗುಡುಗಿದ್ದಾರೆ ಇದೇ ವಾದವನ್ನು ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಬರ್ತಾ ಇದ್ರು ತಾಕತ್ತಿದ್ರೆ ಪ್ರೂವ್ ಮಾಡಿ ಯಾಕೆ ಅಲ್ಲಿ ಇಲ್ಲಿ ಆಣೆ ಮಾಡ್ಬೇಕು ಕೋರ್ಟ್ಗೆ ಹೋಗೋಣ ಹೇಳೋರು ಇವತ್ತು ತನಿಖೆ ನಡೀಲಿ ಅದೇನಾಗುತ್ತೆ ನೋಡೇ ಬಿಡಣ ಅಂತ ಈಗ ಕೆಂಪಣ್ಣ ಅವರ ಕ್ಲೀನ್ ಚಿಟ್ಟಿಂದಾಗಿ ಪ್ರತಿಪಕ್ಷಗಳಿಗೆ ಒಂದು ರೀತಿ ಅತಿ ದೊಡ್ಡ ಮುಖಭಂಗ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತಷ್ಟು ಮೈ ಕೊಡವಿ ನಿಲ್ಲುವಂಥ ಶಕ್ತಿ ಇದು ಯಾವ ಹಂತಕ್ಕೋಗ್ ನಿರುತ್ತೆ ಅಂತ ಕಾರಣ ಇನ್ನು ಮುಂದಿನ ಸುದ್ದಿಯನ್ನು ನೋಡೋದಾದರೆ ಅದು ಕೂಡ ಕಮಿಷನ್ಗೆ ಸಂಬಂಧಪಟ್ಟಿದೆ ಕರ್ನಾಟಕ ಸರ್ಕಾರದ ಸಚಿವರಿಗೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಡಿ ಕೆಂಪಣ್ಣ ಕ್ಲೀನ್ ಚೀಟ್ ನೀಡಿರೋ ಬಗ್ಗೆ ಪ್ರತಿಕ್ರಿಯಿಸಿರುವ ಮಾಜಿ ಮುಖ್ಯಮಂತ್ರಿ ಬಿ ಜೆ ಪಿ ನಾಯಕ ಬಸವರಾಜ ಬೊಮ್ಮಾಯಿ ಅವರು ಕ್ಲೀನ್ ಚೀಟ್ ನೀಡಿದ ಕೂಡಲೇ ಬಿಲ್ ಬಿಡುಗಡೆ ಆಗುತ್ತಾ ಹಾಗೆ ಅನ್ಬಿಟ್ಟು ಪ್ರಶ್ನಿಸಿದ್ದಾರೆ ಬೆಂಗಳೂರಿನಲ್ಲಿ ಮಾತಾಡಿದವರು ಈ ಹಿಂದೆ ಇದೇ ಕೆಂಪಣ್ಣ ಆರೋಪ ಮಾಡಿದ್ರು ಈಗ ಕಾಂಟ್ರಾಕ್ಟರ್ಗಳೇ ಆರೋಪ ಮಾಡ್ತಿದ್ದಾರೆ ನೀವು ಯೂ ಟರ್ನ್ ಮಾಡಿದರೆ ಕ್ಲೀನ್ ಚೀಟ್ ಕೊಟ್ಟರೆ ಬಿಲ್ ಸಿಗುತ್ತಾ ಸರಿಯಾದ ಕೆಲಸ ಮಾಡಿದ ಕಾಂಟ್ರಾಕ್ಟರ್ ಗಳಿಗೆ ಹಣ ಸಿಗದೆ ಕಾರಣಕ್ಕೆ ರಾಜ್ಯಪಾಲರ ಬಳಿ ಹೋಗಿದ್ದಾರೆ ಮೂರ್ನಾಕ್ ತಿಂಗಳಲ್ಲಿ ಸಂಗ್ರಹ ಮಾಡಿದ ಹಣವನ್ನು ಬಿಬಿಎಂಪಿ ಕೊಡ್ತಿಲ್ಲ ಸರ್ಕಾರದ ಹಣವನ್ನು ಕೊಡ್ತಿಲ್ಲ ಕಾಂಟ್ರಾಕ್ಟರ್ ಗಳು ಇಲ್ಲಿವರೆಗೆ ಬಂದಿರಲಿಲ್ಲ ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿಗೆ ವಿಚಾರ ಮಧ್ಯ ವಿಚಾರದಲ್ಲ ಮಧ್ಯಪ್ರವೇಶಿಸುವ ಇಚ್ಛಾಶಕ್ತಿ ಇಲ್ಲ ಹಾಗಾಗಿ ಇದು ಎಟಿಎಂ ಸರ್ಕಾರ ಎನ್ನುವುದು ನಿಜವಾಗ್ತಿದೆ ಅಂತ ಟೀಕಿಸಿದ್ದಾರೆ ಬಿಜೆಪಿ ಸಮಯದಲ್ಲಿ ಹಣ ಬಿಡುಗಡೆ ಆಗಿಲ್ಲ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆರೋಪಕ್ಕೆ ಬೊಮ್ಮಾಯಿ ತಿರುಗೇಟು ನೀಡಿದ್ದಾರೆ ಡಿಕೆ ಶಿವಕುಮಾರ್ ದಾರಿ ತಪ್ಪಿಸಲು ಪ್ರಯತ್ನಿಸುತ್ತಿದ್ದಾರೆ ಸರ್ಕಾರ ಏನೇನು ಮಾಡಿದೆ ಎನ್ನುವುದು ಕಾಂಟ್ರೆ ಕಾಂಟ್ರಾಕ್ಟರ್ಗಳಿಗೆ ಗೊತ್ತಿದೆ ಹಣವನ್ನು ಹಿಡಿದುಕೊಂಡಿರುವುದು ಅನುಮಾನಗಳು ಹೆಚ್ಚುತ್ತಿವೆ ಹಣ ಬಿಡುಗಡೆ ಮಾಡಿ ಬಿಡ್ ಬಿಟ್ಟಿದ್ದಾರೆ ಅನುಮಾನವೇ ಇರ್ತಿರಲಿಲ್ಲ ಅಂತ ಹೇಳಿದ್ದಾರೆ ಎಸ್ ಬಿಲ್ಲು ರಿಲೀಸ್ ಆಗಬೇಕಾಗಿರೋದು ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ಮೂರವರೆಗೂ ಕಾಂಗ್ರೆಸ್ ಸರ್ಕಾರ ಬಂದ್ಬಿಟ್ಟು ಆಗಿರೋದು ಎರಡು ಎರಡೂವರೆ ತಿಂಗಳು ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೆರಡು ಅಥವಾ ಎರಡೂವರೆ ತಿಂಗಳ ಹಿಂದೆವರೆಗೂ ಕೂಡ ಬಿ ಜೆ ಪಿ ಸರ್ಕಾರದೇ ಆಡಳಿತ ಅವ್ರದ್ದೇ ಕಂಟ್ರೋಲಲ್ಲಿ ಇತ್ತು ಯಾವ ಏನೆಲ್ಲ ಬಿಲ್ಗಳಾಗಿದೆ ಏನೆಲ್ಲ ಕಾಮಗಾರಿಗಳಾಗಿದೆ ನಿಜಕ್ಕೂ ಇಲ್ಲಿ ರಾಮನ್ ಲೆಕ್ಕ ಯಾವುದು ಇಲ್ಲಿ ಕೃಷ್ಣನ್ ಲೆಕ್ಕ ಯಾವುದು ಅಯ್ಯೋ ನಿಮ್ಮ ಸರ್ಕಾರ ಇದ್ದಂಗೆ ನೀವು ಕ್ಲಿಯರ್ ಮಾಡಿ ಹೋಗ್ಬೇಕಿತ್ತು ಈಗ ದೊಡ್ಡದಾಗಿ ಬಿಲ್ ಬಿಲ್ಡಪ್ ಕೊಡ್ತಿದ್ದೀರಾ ಕರೆಂಟ್ ಬಿಲ್ ಹೆಚ್ಚಿಗೆ ಮಾಡಿ ಹೋಗ್ಬಿಟ್ರಿ ಜನ ಫ್ರೀ ಕರೆಂಟು ಅಂದ್ರೆ ಇದೆ ಕರೆಂಟ್ ಬಿಲ್ ಜಾಸ್ತಿ ಮಾಡೋರು ನಮ್ಮ ಬೈಕಂಡ್ರು ನಿಜ ಅವ್ರಿಗೆ ಗೊತ್ತಾಯಿತು ಫ್ರೀಯಾಗಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ವಿ ನಿಮ್ಮ ಕೇಂದ್ರ ಸಹ ಇಪ್ಪತ್ತೈದು ಜನ ಸಂಸದರಿದ್ದೀರಾ ಒಬ್ಬರು ಕೂಡ ಹೋಗಿ ಮಾತಾಡಲಿಲ್ಲ ಹಕ್ಕಿ ಕೊಡೋಕ್ಕೆ ಕಾಸು ಕೊಡ್ತೀವಿ ಅಂದರು ಅವ್ರಿಗೆ ಹೇಳಿದ್ವಿ ನಿಮಗೆ ಡ್ಯಾಮೇಜ್ ಇದೆ ಲೋಕಸಭೆಗೆ ನೀವು ಯಾರೂ ಮಾತಾಡಲಿಲ್ಲ ಹಾಂ ಈಗ ಗುತ್ತಿಗೆದಾರರ ಬಿಲ್ಲು ಕಾಮಗಾರಿಗಳ ಬಿಲ್ಲು ಯಾರ್ಯಾರಿಗೆ ಎಷ್ಟೆಷ್ಟು ಅನ್ಯಾಯ ಮಾಡಿ ದುಡ್ಡು ಮಾಡೋರು ಸುಮಾರು ಐದು ಸಾವಿರ ಕೋಟಿಯಷ್ಟು ಬಿಲ್ ಸ್ಯಾಂಕ್ಷನ್ ಆಗಬೇಕು ಅಂತ ತಗೊಬಂದು ಇಟ್ಟಿದ್ದೀರಾ ಇಲ್ಲಿ ಇಲಾಖೆಯಲ್ಲಿ ಫಂಡ್ ನೋಡಿದ್ರೆ ಕಡಿಮೆ ಐತೆ ಹೆಂಗೆ ಅಪ್ರೂವ್ ಮಾಡಿದ್ರಿ ನಿಮ್ಮ ಸರ್ಕಾರ ತಾನೇ ಇದ್ದಿದ್ದು ಇದು ಡಿ ಕೆ ಶಿವಕುಮಾರ್ ಅವ್ರ ಪ್ರಶ್ನೆ ಮತ್ತೊಂದು ಕಡೆ ಬಸವರಾಜ ಬೊಮ್ಮಾಯಿಯವರು ಕೆಂಪಣ್ಣವ್ರು ಏನು ಭಾರಿ ಟರ್ನೆಲ್ಲ ಹೊಡಿತಾ ಇದ್ದೀರಾ ಹಾಂ ನೀವು ಯೂಟರ್ ಹೊಡ್ದು ಬಿಲ್ ಸ್ಯಾಂಕ್ಷನ್ ಆಗ್ಬಿಡುತ್ತಾ ಕೆಂಪಣ್ಣವರು ಹೇಳೋರೆ ನಮ್ಮ ಪರಿಸ್ಥಿತಿ ಬಾಂಡ್ಲಿಂದ ಬೆಂಕಿಂಗ್ ಬಿದ್ದಂಗೆ ಆಗದೆ ಅಂತ ಆದರೆ ಸರ್ಕಾರ ಹೇಳ್ತಿರೋದು ನಿಜಕ್ಕೂ ಪ್ರಾಮಾಣಿಕವಾಗಿ ಕಾಮಗಾರಿಯನ್ನು ಯಾರ್ಯಾರು ಮಾಡಿದ್ದೀರಾ ಪ್ರಾಮಾಣಿಕವಾಗಿ ಯಾವುದೆಲ್ಲ ಕೆಲಸಗಳಾಗಿದೆ ಸುಮ್ಮನೆ ಕೆಲಸನೇ ಮಾಡಿದೆ ಬಿಲ್ ಮಾಡಿಬಿಟ್ಟು ಆರ್ ಆರ್ ನಗರದಲ್ಲಿ ಆಗಿತ್ತಲ್ಲ ಬಿಲ್ ಮಾಡಿಬಿಟ್ಟು ತಗೊಬಂದಿಲ್ ಬಿಲ್ ಇಟ್ಬಿಟ್ರೆ ಕೊಡಬೇಕಾ ನಿಮ್ಮಿಂದೆ ಅವರೇ ಏನು ಮಾಡ್ತವ್ರೆ ಎಲ್ಲ ನಮಗೆ ಗೊತ್ತು ಅಂತ ಡಿ ಕೆ ಶಿವಕುಮಾರ್ ಅವರು ಬಸವರಾಜ ಬೊಮ್ಮಾಯಿಯವರು ಗುತ್ತಿಗೆದಾರ ನೇರವಾಗಿ ರಾಹುಲ್ ಗಾಂಧಿ ಹೇಳೋರು ಅರವತ್ತೈದು ಪರ್ಸೆಂಟ್ ಕಮಿಷನ್ ಅಂತೆ ಅರವತ್ತೈದು ಪರ್ಸೆಂಟು ಹತ್ತು ರೂಪಾಯಲ್ಲಿ ಆರೂವರೆ ರೂಪಾಯಿ ಕಮಿಷನ್ನೇ ಕೊಟ್ಬಿಟ್ರೆ ರಸ್ತೆಗೆ ಮಣ್ಣು ತಗೊಂಬಂದು ಸುರಿಬೇಕು ಟಾರ್ ಬದಲು ಏನು ಹೇಳೋಕೊಂದು ಆರೋಪಗಳಿಗೆ ಮತ್ತೊಂದು ಮಗದೊಂದು ಓಕೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಫಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪ ಇತ್ತು ಅದು ಯಾವುದು ಸುಳ್ಳು ಅಂತಲೂ ಅವ್ರು ನಿರ್ಪಿಸ್ಕೊಳ್ಲಿಲ್ಲ ಅವ್ರೀಗ ಕಾಂಗ್ರೆಸ್ ಸರ್ಕಾರ ಅದನ್ನ ತನಿಖೆಗೆ ಒಪ್ಪಿಸಿದೆ ನ್ಯಾಯಾಂಗ ತನಿಖೆಗೆ ಈಗ ಅವ್ರಿಗಿನ್ ಜಾಸ್ತಿ ಹೇಳಬೇಕಲ್ಲ ರಾಹುಲ್ ಗಾಂಧಿ ಅವ್ರಿಗೆ ವಿಷಯ ಹೋಗೈತೆ ಅರವತ್ತೈದು ಪರ್ಸೆಂಟ್ ಕಮಿಷನ್ ಅರವತ್ತೈದು ಪರ್ಸೆಂಟ್ ಕಮಿಷನ್ ತಗೊಂಡ್ಬಿಟ್ರೆ ಜನಸಾಮಾನ್ಯರು ಅನ್ನ ಅಲ್ಲ ಮಣ್ಣು ತಿನ್ನಬೇಕು ಅಷ್ಟೊಂದು ಭ್ರಷ್ಟಾಚಾರ ಹೇಳಕ್ಕೆ ಚೆನ್ನಾಗಿರ್ಬೋದು ಬಟ್ ಕೇಳೋಕ್ಕೇನೋ ಸರಿ ಅನ್ನಿಸ್ತಾ ಇಲ್ಲ ಬಟ್ ಏನಾದರೂ ಕೂಡ ಕೆಂಪಣ್ಣವರು ಯೂಟರ್ನ್ ತಗೊಂಡ ಮೇಲೆ ತಗೊಂಡಿದ ತಕ್ಷಣ ಏನೋ ಬದಲಾಗ್ಬಿಡುತ್ತಾ ಅಂತ ಅವರು ಟರ್ನ್ ಕೊಟ್ಟರು ಇವರು ಕ್ಲೀನ್ ಚಿಟ್ ಕೊಟ್ಟರು ಅವ್ರ ಸರ್ಟಿಫಿಕೇಟ್ ಕೊಟ್ಟರು ನಾವು ಶ್ರೀರಾಮಚಂದ್ರರು ಅಂತ ಯಾರು ಸರ್ಟಿಫಿಕೇಟ್ ಮೇಲೆ ನಾವು ಬದುಕ್ತಾ ಇಲ್ಲ ನೀಯತ್ತ ಯಾರು ಕೆಲಸ ಮಾಡೋರೆ ಪ್ರಾಂಟಾಗಿ ಯಾವ ಬಿಲ್ ಇದೆ ಸ್ಯಾಂಕ್ಷನ್ ಮಾಡ್ತೀವಿ ಅಂತ ಸರ್ಕಾರ ಹೇಳಿದೆ ಬಟ್ ವಿಪಕ್ಷಗಳ ಆರೋಪ ನಿಲ್ಲಬೇಕಲ್ಲ ಮುಂದುವರಿತಾನೆ ಇರುತ್ತೆ ಇನ್ನು ಮುಂದಿನ ಸುದ್ದಿ ಇದು ಕೂಡ ಕಮಿಷನ್ಗೆ ಸಂಬಂಧಪಟ್ಟಿದ್ದು ಡಿ ಕೆ ಶಿವಕುಮಾರ್ ಅವರ ಅತಿ ದೊಡ್ಡ ಶಪಥ ಅಥವಾ ವಾರ್ನಿಂಗ್ ಅಥವಾ ಸೂಚನೆ ಏನು ಬೇಕಾದ್ರೆ ತಗೋಬೋದು ನನ್ನ ವಿರುದ್ಧದ ಕಮಿಷನ್ ಆರೋಪ ಸಾಬೀತಾದರೆ ರಾಜಕೀಯವಾಗಿ ನಿವೃತ್ತಿ ಆಗೋದಾಗಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸವಾಲು ಹಾಕಿದ್ದಾರೆ ಬಿಜೆಪಿ ಅವಧಿಯಲ್ಲಿನ ಕಾಮಗಾರಿಗಳ ಕುರಿತು ತನಿಖೆ ನಡೆಸುವಂತೆ ವಿವಿಧ ರಾಜಕೀಯ ಪಕ್ಷಗಳ ನಾಯಕರು ವಿಧಾನಸಭೆಗೆ ಮನವಿ ಮಾಡಿದ್ದಾರೆ ಅದರಂತೆ ನಿವೃತ್ತ ನ್ಯಾಯಮೂರ್ತಿ ಬಿ ವೀರಪ್ಪ ಅವರ ನೇತೃತ್ವದಲ್ಲಿ ಸಮಿತಿ ಎಲ್ಲ ಹಗರಣಗಳ ಕುರಿತು ತನಿಖೆ ನಡೆಸುತ್ತೆ ತನಿಖೆ ಪೂರ್ಣಗೊಂಡ ವರದಿ ಬಂದ ನಂತರ ಬಾಕಿ ಇರುವ ಬಿಲ್ ಹಣ ಬಿಡುಗಡೆ ಮಾಡಲಾಗುವುದು ಇದೇ ವಿಚಾರವಾಗಿ ಬಿಜೆಪಿ ನಾಯಕರಾದ ಬಸವರಾಜ ಬೊಮ್ಮಾಯಿ ಹಾಗೂ ಆರ್ ಅಶೋಕ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ ಡಿಕೆ ಶಿವಕುಮಾರ್ ಈ ಹಿಂದೆ ಬಿಜೆಪಿಯವರು ಕೆಲಸ ಮಾಡಿದವರಿಗೆ ಯಾಕೆ ಬಿಲ್ ಪಾವತಿ ಮಾಡಲಿಲ್ಲ ಈಗ ಅಂದ್ಬಿಟ್ಟು ಪ್ರಶ್ನೆ ಮಾಡೋರು ಅವ್ರ ಬಳಿ ಹಣ ಇರಲಿಲ್ವಾ ನಾಲ್ಕೈದು ವರ್ಷ ಕಾಯ್ದಿದ್ದು ಈಗ ಯಾಕೆ ಇಷ್ಟು ಅರ್ಜೆಂಟ್ ಮಾಡ್ತಿದ್ದೀರಾ ಸರ್ಕಾರ ಕೂಲಂಕುಷವಾಗಿ ಎಲ್ಲ ಪರಿಶೀಲಿಸಬೇಕಾದ್ದು ಸಮಯಾವಕಾಶದ ಅವಗತ್ಯವಿದೆ ಅಂತ ಹೇಳಿದರು ಶೇಕಡ ಹತ್ತರಿಂದ ಹದಿನೈದರಷ್ಟು ಕಮಿಷನ್ ಯಾರು ಕೇಳಿದರು ಮುಖ್ಯಮಂತ್ರಿನಾ ಅಥವಾ ನಾನಾ ಸಚಿವರ ಅಧಿಕಾರಿಯಾ ಎಂಬುದನ್ನು ಸ್ಪಷ್ಟವಾಗಿ ಹೇಳಿ ಒಂದು ವೇಳೆ ನನ್ನ ವಿರುದ್ಧದ ಆರೋಪ ಸಾಬೀತಾದರೆ ಇವತ್ತೇ ರಾಜಕೀಯ ನಿವೃತ್ತಿ ಆಗ್ತೀನಿ ಅಂತ ಸವಾಲನ್ನು ಹಾಕಿದ್ದಾರೆ ನನ್ನ ವಿರುದ್ಧ ಹದಿನೈದು ಪರ್ಸೆಂಟ್ ಕಮಿಷನ್ನು ಹತ್ತು ಪರ್ಸೆಂಟ್ ಕಮಿಷನ್ ಅಂತ ಹೇಳ್ತಿದ್ದೀರಲ್ವಾ ಸರ್ಕಾರದ ವಿರುದ್ಧ ನಾನು ತಗೋತಾ ಇದ್ದೀನ ಇಲ್ಲ ಸಿ ಎಂ ಸಿದ್ದರಾಮಯ್ಯ ಇಲ್ಲ ಯಾರು ಸಚಿವರು ತಗೊತವ್ರ ಯಾರ ಶಾಸಕರು ತಗೊತವ್ರ ಯಾರ ಅಧಿಕಾರಿ ತಗೋತಾವ್ರ ನಿಮ್ಮ ಡಾಕ್ಯುಮೆಂಟ್ಸ್ ಇದ್ದರೆ ರಿಲೀಸ್ ಮಾಡಿ ಸಾಬೀತಾಗ್ಬಿಟ್ರೆ ರಾಜಕೀಯ ನಿವೃತ್ತಿ ರಾಜಕೀಯದಿಂದಲೇ ನಿವೃತ್ತಿ ಮುಖ್ಯಮಂತ್ರಿ ಆಗೋ ಕನಸೂ ಇಲ್ಲ ಬಿಟ್ಟು ಹೋಗ್ಬಿಡ್ತೀನಿ ರಾಜಕೀಯವಾಗಿ ನಿವೃತ್ತಿ ತಾಕತ್ತಿದ್ರೆ ರಿಲೀಸ್ ಮಾಡಿ ಅಂತ ಕಂಟೆಂಟ್ ಇಲ್ಲ ಡಾಕ್ಯುಮೆಂಟ್ಸ್ ಇಲ್ಲ ಸುಮ್ಮನೆ ಮಾತು ಬಿ ಜೆ ಪಿಯದ್ದು ಸುಮ್ಮನೆ ಆರೋಪಗಳು ಅರವತ್ತಾರಕ್ಕೆ ಇಳಿಸ್ಬಿಟ್ರು ಸರ್ಕಾರ ಅವ್ರದೇ ಇದ್ರು ಜನ ಏನು ಮಾಡೋಕ್ಕಾಯ್ತದ ಕೂತ್ಕೊಂಡು ಕೆಲಸ ಮಾಡಬೇಕಲ್ಲ ಡೆಲ್ಲಿಗೆ ಹೋಗಿ ಬರಬೇಕು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಮಾಡೋಕ್ಕೂ ಡೆಲ್ಲಿಗೆ ಹೋದ್ರೆ ಏನೂ ಪ್ರಯತ್ನ ಆಯ್ತಿರಲಿಲ್ಲ ಈಗ ಡೆಲ್ಲಿಗೆ ಹೋಗ್ಬಿಟ್ಟು ವಿರೋಧ ಪಕ್ಷದ ನಾಯಕ ರಾಜ್ಯಾಧ್ಯಕ್ಷನ ಸ್ಥಾನ ಚೇಂಜ್ ಮಾಡಿ ಅಂತ ಕೇಳ್ಕೊಂಬಂದ್ರು ಹ್ಞೂ ಮೋದಿ ಮತ್ತು ಅಮಿತ್ ಶಾ ಸೆಷನ್ನಲ್ಲಿ ಅವರೆ ವಿಪಕ್ಷಗಳಿಗೆ ಉತ್ತರ ಕೊಡೋಕ್ಕಾಗದೆ ಇಂಥ ಸಂದರ್ಭದಲ್ಲಿ ಇಲ್ಲಿ ಕೂತ್ಕೋಬಿಟ್ಟು ಜನ ಕೊಟ್ಟಿರೋ ತೀರ್ಮಾನವೇ ಬೇರೆ ಸುಮ್ಮನೆ ಇಲ್ಲಿ ಆರೋಪಗಳು ಆರೋಪಗಳು ಹೀಗಾಗಿ ಡಿ ಕೆ ಶಿವಕುಮಾರ್ ಸವಾಲು ಹಾಕಿದ್ದಾರೆ ರಾಜಕೀಯ ನಿವೃತ್ತಿ ತಾಕತ್ತಿದ್ರೆ ಪ್ರೂವ್ ಮಾಡಿ ಅಂತ ಇನ್ನು ಮುಂದಿನ ಸುದ್ದಿ ಮಾಜಿ ಸಚಿವ ಪ್ರಭು ಚವ್ಹಾಣ್ ಆರೋಪ ಮೋಸ ಮತ್ತು ಕಪಟದಿಂದ ಕೂಡಿದ್ದು ಅವರ ವಿರುದ್ಧ ನೂರು ಕೋಟಿ ಮಾನನಷ್ಟ ಮೊಕದ್ದಮೆ ಹೂಡಲು ನಿರ್ಧರಿಸಿದ್ದೇನೆ ಎಂದು ಕೇಂದ್ರ ಸಚಿವ ಭಗವಂತ ಕೂಬಾ ಹೇಳಿದ್ದಾರೆ ತನ್ನನ್ನು ಹತ್ಯೆ ಮಾಡಿ ಉಪಚುನಾವಣೆ ನಡೆಸಲು ಬಗ್ಗೆ ಕೂಬಾ ಸಂಚು ರೂಪಿಸಿದ್ದಾರೆ ಎಂದು ಪ್ರಭು ಚವ್ಹಾಣ್ ಆರೋಪಿಸಿದ್ರು ಈ ಬಗ್ಗೆ ದೆಹಲಿಯಲ್ಲಿ ಪ್ರತಿಕ್ರಿಯೆ ನೀಡಿದ ಭಗವಂತ ಕೂಬಾ ಮಂಡಲದ ಕಾರ್ಯಕಾರಿಣಿಯಲ್ಲಿ ಮಾತನಾಡುವುದನ್ನ ಎಲ್ಲ ಮಾತನ್ನ ಬಿಟ್ಟು ನನ್ನ ಮೇಲೆ ಸಾರ್ವಜನಿಕವಾಗಿ ಆರೋಪ ಮಾಡಿದ್ದಾರೆ ಇದರಿಂದ ಆಘಾತನಾಗಿದ್ದೇನೆ ಹೇಳಿಕೊಳ್ಳಲಾಗದಷ್ಟು ಮನಸ್ಸಿಗೆ ನೋವಾಗಿದೆ ನನ್ನ ಕುಟುಂಬ ಕೂಡ ವಿಚಲಿತವಾಗಿದೆ ಪಕ್ಷದ ಕಾರ್ಯಕರ್ತರು ಹಿತೈಷಿಗಳು ನಿರಂತರವಾಗಿ ಸಂಪರ್ಕ ಮಾಡಿ ಧೈರ್ಯ ತುಂಬುತ್ತಿದ್ದಾರೆ ಪ್ರಭು ಚವ್ವಾಣ್ ಅವರ ಆರೋಪ ಮೋಸ ಮತ್ತು ಕಪಟದಿಂದ ಕೂಡಿದೆ ಒಂಬತ್ತು ವರ್ಷದ ಹಿಂದೆ ಇದೇ ರೀತಿ ಆರೋಪ ಮಾಡಿದರು ನಮ್ಮ ಪಕ್ಷದಲ್ಲಿ ಎಲ್ಲ ಸಮಸ್ಯೆಗಳ ಬಗೆ ಇರುತ್ತೆ ತಪ್ಪು ತಿಳುವಳಿಕೆ ಸರಿಯಾಗ್ಬೋದು ಎಂದು ಭಾವಿಸಿದ್ದೆ ಆದರೆ ಇದರಿಂದ ತಂತ್ರ ಕುತಂತ್ರ ಮೋಸ ಕಪಟದಿಂದ ಕೂಡಿದೆ ಎಂದು ಅರ್ಥವಾಗಿದೆ ಹೀಗಾಗಿ ನಾನು ಅವರ ವಿರುದ್ಧ ನೂರು ಕೋಟಿ ರೂಪಾಯಿ ಮಾನನಷ್ಟ ಮೊಕದ್ದಮೆ ಇದು ಆ್ಯಕ್ಚುಲಿ ಕಾಂಗ್ರೆಸ್ ಅವ್ರಿಗೆ ಅತಿ ದೊಡ್ಡ ಫುಡ್ಡು ಸರಿಯಾಗಿ ಬಳಸ್ಕೊಂಡ್ರೆ ಬಿಜೆಪಿ ಶಾಸಕನೊಬ್ಬ ಬಿಜೆಪಿ ಸಂಸದನ ವಿರುದ್ಧ ಮತ್ತು ಬಿ ಜೆ ಪಿಯ ಕೇಂದ್ರ ಸಚಿವನ ವಿರುದ್ಧ ಕೊಲೆ ಆರೋಪ ನನ್ನನ್ನು ಮುಗಿಸ್ಬಿಡ್ಬೇಕು ಬೈ ಎಲೆಕ್ಷನ್ ಮಾಡಬೇಕು ಅವ್ರ ಕಡೆ ಅವ್ರನ್ನ ಗೆಲ್ಲಿಸ್ಕೋಬೇಕು ನೇರವಾಗಿ ಬಿಜೆಪಿಯ ಶಾಸಕ ಮಾಜಿ ಸಚಿವ ಪ್ರಭು ಚವ್ಹಾಣ್ ಕೇಂದ್ರ ಸಚಿವ ಭಗವಂತ ಖೂಬಾ ವಿರುದ್ಧ ಮಾಡಿದಂಥ ಆರೋಪ ನನ್ನನ್ನು ಸಾಯಿಸ್ಬಿಟ್ಟು ನನ್ನನ್ನು ಮುಗಿಸ್ಬಿಟ್ಟು ಆರು ತಿಂಗಳಲ್ಲಿ ಬೈ ಎಲೆಕ್ಷನ್ ಮಾಡಿ ಅವ್ರ ಕಡೆ ಅವ್ರು ನಿಲ್ಲಿಸ್ಕೋಬೇಕು ಮತ್ತೊಂದು ಕಡೆ ತಾನು ಲೋಕಸಭೆಯಲ್ಲಿ ಮುಂದುವರಿಬೇಕು ಇದರಿಂದ ಸಾಕಷ್ಟು ಆಗಿದೆ ಡೆಲ್ಲಿಲೇ ಪ್ರತಿಕ್ರಿಯೆ ಕೊಟ್ಟವ್ರೆ ಭಗವಂತ ಕೂಬಾ ಭಗವಂತ ಕೂಬಾ ಕೇಂದ್ರ ಸಚಿವರಾ ಅನ್ನೋದು ಕೂಡ ರಾಜ್ಯದ ಸಾಕಷ್ಟು ಜನಕ್ಕೆ ಗೊತ್ತಿರೋಲ್ಲ ಯಾಕೆಂದರೆ ಹೆಸರು ಮಾಡಿರ್ತಾನೆ ಪ್ರಹ್ಲಾದ್ ಜೋಶಿಯವ್ರಿಗೆ ಗೊತ್ತು ಶೋಭಾ ಕರಂದ್ಲಾಜೆ ಅವ್ರಿಗೆ ಗೊತ್ತು ಇನ್ನೊಂದಷ್ಟು ಜನರಿಗೆ ಗೊತ್ತಾಗಲ್ಲ ಏನು ಮಾಡೋದು ಅಲ್ವಾ ಭಗವಂತ ಕೂಬಾ ಅವ್ರ ಹಂಗೆ ಪ್ರಭು ಚ ಚೌಹಾಣ್ ಅವರಿಂದಾಗಿ ಭಗವಂತ ಓಬ ಕೇಂದ್ರ ಸಚಿವ ಕೇಂದ್ರ ಸಚಿವ ಅಂತ ಪದೇ ಪದೇ ಹೇಳಬೇಕಾದ ಪರಿಸ್ಥಿತಿ ಹೀಗಾಗಿ ನನಗೆ ಸಾಕಷ್ಟು ನೋವಾಗಿದೆ ನನಗೆ ಸಾಕಷ್ಟು ಬೇಸರ ಆಗಿದೆ ನನ್ನ ಕುಟುಂಬದವರು ವಿಚಲಿತರಾಗಿದ್ದಾರೆ ಹೀಗಾಗಿ ನಾನು ಮಾನನಷ್ಟ ಆಗಿ ಮೊಕದ್ದಮೆನ ಹಾಕ್ತೀನಿ ನೂರು ಕೋಟಿ ರೂಪಾಯಿ ಅಂತ ಹೇಳೋರೆ ಅದು ಏನು ಇವರು ಮೊಕದ್ದಮೆ ಹಾಕತ್ತಾರ ಮಾನನಷ್ಟ ಅವ್ರಿಗೆ ಮಾನ ನಷ್ಟ ಆಗೈತೋ ನೋಡಬೇಕು ಕೋರ್ಟ್ ತೀರ್ಮಾನ ಮಾಡುತ್ತೆ ಮೊಕದ್ದಮೆ ದಾಖಲಿಸಿದ್ರೆ ಇನ್ನು ಮುಂದಿನ ಸುದ್ದಿ ನಿಜಕ್ಕೂ ಕೂಡ ಅತಿ ದೊಡ್ಡ ಸುದ್ದಿ ನಮ್ಮ ದೇಶದ ಕಾನೂನಿನ ವ್ಯವಸ್ಥೆಯ ಅಡಿಯಲ್ಲಿ ಅದಕ್ಕಾಗಿ ಕೇಂದ್ರ ಸರ್ಕಾರ ಮಂಡಿಸಿರುವಂಥ ಒಂದು ಮಸೂದೆ ಕ್ರಿಮಿನಲ್ ಕಾನೂನುಗಳನ್ನು ಪರಿಷ್ಕರಿಸುವ ಮೂರು ಮಸೂದೆಗಳನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಲೋಕಸಭೆಯಲ್ಲಿ ಮಂಡಿಸಿದ್ದಾರೆ ದೇಶದ ಕ್ರಿಮಿನಲ್ ಕಾನೂನುಗಳನ್ನು ಕೂಲಂಕುಶವಾಗಿ ಪರಿಶೀಲಿಸುವ ಹೊಸ ಮಸೂದೆಯನ್ನು ಅಮಿತ್ ಶಾ ಅವರು ಸಂಸತ್ನಲ್ಲಿ ಮಂಡಿಸಿದರು ಹೊಸ ಮಸೂದೆಗಳೊಂದಿಗೆ ಸರ್ಕಾರವು ನ್ಯಾಯವನ್ನು ಖಾತ್ರಿಪಡಿಸುವ ಗುರಿಯನ್ನು ಹೊಂದಿದೆ ಹೊರತು ಶಿಕ್ಷೆಯನ್ನಲ್ಲ ಎಂದು ಮಸೂದೆ ಮಂಡನೆ ವೇಳೆ ಅಮಿತ್ ಶಾ ತಿಳಿಸಿದ್ದಾರೆ ಅಪ್ರಾಪ್ತ ಮೊದಲನೇ ಮಸೂದೆ ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಕ್ಕಳ ಮೇಲಿನ ಅತ್ಯಾಚಾರ ಹಾಗೂ ಗುಂಪು ಹಿಂಸಾಚಾರಕ್ಕೆ ಮರಣ ದಂಡನೆ ಶಿಕ್ಷೆಯನ್ನು ವಿಧಿಸಲಾಗುತ್ತೆ ಅಲ್ಲದೆ ಸಾಮೂಹಿಕ ಅತ್ಯಾಚಾರ ಪ್ರಕರಣಗಳಲ್ಲಿ ಅಪರಾಧಿಗೆ ಇಪ್ಪತ್ತು ವರ್ಷ ಜೈಲು ಶಿಕ್ಷೆ ನೋಡಿ ಅಪ್ರಾಪ್ತ ಏನಾದ್ರು ರೇಪ್ ಕೇಸಲ್ಲಿ ಏನಾದ್ರು ಸಿಗಾಕಂಡು ಪ್ರೂವ್ ಆಯಿತು ಅಂದರೆ ಗಲ್ ಶಿಕ್ಷೆ ಕುಣಿಕೆ ಆಗ್ಬಿಟ್ಟು ನೇತಾಕ್ಬಿಡ್ತಾರೆ ಮತ್ತೊಂದು ಕಡೆ ಗ್ಯಾಂಗ್ ರೇಪ್ ದೇಶವನ್ನು ಅಂದರೆ ಹೆಣ್ಣು ಮಕ್ಕಳ ವಿರುದ್ಧ ದೊಡ್ಡ ದೌರ್ಜನ್ಯಗಳು ನಡೆಯುವಂಥದ್ದು ಗ್ಯಾಂಗ್ ರೇಪ್ ಇಪ್ಪತ್ತು ವರ್ಷ ಜೈಲು ಶಿಕ್ಷೆ ಭಾರತ ತಂಡ ದಂಡ ಸಮಿತಿ ಐಪಿಸಿ ಕ್ರಿಮಿನಲ್ ಪ್ರಕ್ರಿಯಾ ಸಮಿತಿ ಮತ್ತು ಭಾರತೀಯ ಸಾಕ್ಷಿ ಕಾಯ್ದೆಗಳನ್ನು ಬದಲಾಯಿಸುವ ಮಸೂದೆಯನ್ನು ಅಮಿತ್ ಶಾ ಮಂಡಿಸಿದ್ದಾರೆ ವಿವಾದಾತ್ಮಕವಾಗಿ ದೇಶದ್ರೋಹ ಕಾನೂನನ್ನು ಸಂಪೂರ್ಣವಾಗಿ ರದ್ದುಗೊಳಿಸುವ ನಿಬಂಧನೆಯನ್ನು ಮಸೂದೆ ಹೊಂದಿದೆ ಮಸೂದೆಯ ಐಪಿಸಿಯನ್ನು ಬದಲಿಸುವ ಗುರಿಯನ್ನು ಹೊಂದಿದೆ ಎಂದು ಅಮಿತ್ ಶಾ ಸಂಸತ್ನಲ್ಲಿ ಹೇಳಿದ್ದಾರೆ ಅಪರಾಧದ ತೀವ್ರತೆಗೆ ಅನುಗುಣವಾಗಿ ಗುಂಪು ಹತ್ಯೆ ಪ್ರಕರಣದಲ್ಲಿ ಮರಣದಂಡನೆ ಚುನಾವಣಾ ಚುನಾವಣಾ ಸಂದರ್ಭದಲ್ಲಿ ಮತದಾರರಿಗೆ ಲಂಚ ನೀಡಿದರೆ ಒಂದು ವರ್ಷ ಜೈಲು ಶಿಕ್ಷೆ ಸಾಮೂಹಿಕ ಅತ್ಯಾಚಾರಕ್ಕಾಗಿ ಇಪ್ಪತ್ತು ವರ್ಷಗಳ ಜೈಲು ಶಿಕ್ಷೆಯಿಂದ ಜೀವಾದಿ ಶಿಕ್ಷೆ ಅಪ್ರಾಪ್ತಿ ಅತ್ಯಾಚಾರಕ್ಕೆ ಮರಣದಂಡನೆ ಮತದಾರರಿಗೆ ಲಂಚ ನೀಡಿರೋ ಒಂದು ವರ್ಷ ಜೈಲು ಶಿಕ್ಷೆ ರಾಜಕಾರಣಿಗಳದು ಸೇರ್ಕೊಂಡೈತೆ ಅಂದರೆ ರಾಜಕಾರಣಿಗಳು ಕಾರ್ಯಕರ್ತರು ಅದು ಸೇರ್ಕೊಂಡೈತೆ ಸಾಮೂಹಿಕ ಅತ್ಯಾಚಾರಕ್ಕೆ ಅಂದರೆ ಗ್ಯಾಂಗ್ ರೇಪ್ಗೆ ಇಪ್ಪತ್ತು ವರ್ಷ ಮತ್ತು ಅಪ್ರಾಪ್ತಿಯ ಮೇಲಿನ ಅತ್ಯಾಚಾರಕ್ಕೆ ಮರಣದಂಡನೆ ಇದು ನಿಜಕ್ಕೂ ಈ ಮೀಸಲಾತಿ ಮತ್ತೊಂದು ಅವ್ರಿಗೆ ಓ ಸಿ ಕೊಡ್ತೀವಿ ಇವ್ರಿಗೆ ಇನ್ನೊಂದು ಕೊಡ್ತೀವಿ ಇವೆಲ್ಲ ವೋಟಿಂಗ್ ರಾಜಕೀಯ ಮಾಡ್ತಾರಲ್ಲ ಅದೆಲ್ಲವನ್ನು ಮೀರಿದ ಸಾವಿರ ಪಟ್ಟು ದೊಡ್ಡ ಮಸೂದೆ ಇದು ಹೆಣ್ಣು ಮಕ್ಕಳ ವಿಚಾರದಲ್ಲಿ ರಾಜಕೀಯನ ಹಂಗೋ ಮಾಡಬೇಕು ಹಿಂಗೂ ಮಾಡಬೇಕು ಅನ್ನೋದು ಗೊತ್ತಿದೆ ಮೋದಿ ಗೊತ್ತು ಅಮಿತ್ ಶಾ ಗೊತ್ತು ಬಟ್ ಇಂಥದ್ದೊಂದು ಮಸೂದೆ ಮಂಡನೆ ಅವಶ್ಯಕತೆ ಇತ್ತು ಹೆಣ್ಣು ಮಕ್ಕಳು ವಿಚಾರದಲ್ಲಿ ತುಟಿಕ್ ಪಿಟಿಕ್ ಅನ್ನೋರು ಇದರಿಂದ ಯೋಚನೆ ಮಾಡಬೇಕು ನಾನು ತಪ್ಪಿಸ್ಕೊಬಿಡ್ತೀನಿ ನಾನು ಅವ್ರ ಮಗ ನಾನು ಇವ್ರ ಮಗ ನನಗಷ್ಟು ಪ್ರಭಾವ ಇದೆ ಅಂಥವರು ಕೂಡ ಹೆಣ್ಣು ಮಕ್ಕಳ ಮೇಲೆ ಸಮ್ಮತಿ ಇಲ್ಲದೆ ಮುಟ್ಟುವ ಸಂದರ್ಭದಲ್ಲಿ ಹತ್ತು ಸಲ ಯೋಚನೆ ಮಾಡಬೇಕು ಎಸ್ಪೆಷಲಿ ಅಪ್ರಾಪ್ತರ ಮೇಲಿನ ಅಪ್ರಾಪ್ತರ ಮೇಲಿನ ಅತ್ಯಾಚಾರಕ್ಕೆ ಡೈರೆಕ್ಟ್ ಗಲ್ಲು ಶಿಕ್ಷಣೆ ಇನ್ನು ಈ ಗ್ಯಾಂಗ್ ರೇಪು ಮತ್ತೊಂದಕ್ಕೆ ಇಪ್ಪತ್ತು ವರ್ಷ ಎಸ್ ನಿಜಕ್ಕೂ ಅತಿ ದೊಡ್ಡ ನಿರ್ಧಾರ ಅತಿ ದೊಡ್ಡ ಮಸೂದೆ ಕೇಂದ್ರ ಸರ್ಕಾರದ್ದು ಎಸ್ ಇನ್ನು ಮುಂದಿನ ಸುದ್ದಿ ಇದು ಮಸೂದೆನೇ ಈ ಗ್ಯಾಂಬ್ಲಿಂಗ್ ಮಾಡ್ತಾವ್ರಲ್ಲ ಇವ್ರಿಗೆಲ್ಲ ಕೊಟ್ಟಿರೋ ಗುಣ ಕೇಂದ್ರ ಸರ್ಕಾರ ಆನ್ಲೈನ್ ಗೇಮಿಂಗ್ ಕ್ಯಾಸಿನೋಗಳು ಮತ್ತು ಇತರ ಗೇಮ್ಸ್ ಮೇಲೆ ಶೇಕಡಾ ಇಪ್ಪತ್ತೆಂಟರಷ್ಟು ತೆರಿಗೆ ವಿಧಿಸಲು ಜಿ ಎಸ್ ಟಿ ತಿದ್ದುಪಡಿ ಮಾಡಲು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ಅಂದರೆ ತಿದ್ದುಪಡಿ ಮಸೂದೆಯನ್ನು ಮಂಡಿಸಿದ್ದಾರೆ ಏನು ಹನ್ನೆರಡು ಪರ್ಸೆಂಟ್ ಜಿ ಎಸ್ ಟಿ ಇತ್ತು ಈ ಗ್ಯಾಮ್ಲಿಂಗು ಕ್ಯಾಸಿನೋ ಗೇಮಿಂಗು ಎಲ್ಲ ಹೋಯ್ತಿರಲ್ಲ ಇಪ್ ಇಪ್ಪತ್ತೆಂಟು ಪರ್ಸೆಂಟ್ ಟ್ಯಾಕ್ಸು ಕೇಂದ್ರೀಯ ಸರಕು ಮತ್ತು ಸೇವಾ ತೆರಿಗೆ ಮಸೂದೆ ಎರಡು ಸಾವಿರದ ಇಪ್ಪತ್ತ್ಮೂರು ಸಮಗ್ರ ಸರಕು ಮತ್ತು ಸೇವಾ ತೆರಿಗೆ ಮಸೂದೆನ ಎರಡು ಸಾವಿರದ ಇಪ್ಪತ್ತ್ ಲೋಕಸಭೆಯ ಗದ್ದಲದ ನಡುವೆ ಹಣಕಾಸು ಸಚಿವ ಮಂಡಿಸಿದ್ದಾರೆ ಒಮ್ಮೆ ಕಾನೂನುಗಳ ತಿದ್ದುಪಡಿ ಅಂಗೀಕರಿಸಿದ ನಂತರ ರಾಜ್ಯಗಳ ಜಿ ಎಸ್ ಟಿ ಕಾನೂನಿನಲ್ಲೂ ಇದೇ ರೀತಿಯ ತಿದ್ದುಪಡಿಗಳನ್ನು ಮಾಡಲಾಗುವುದು ಎಂದು ಹೇಳಿದ್ದಾರೆ ಕ್ಯಾಸಿನಗಳು ಕುದುರೆ ರೇಸಿಂಗ್ ಆನ್ಲೈನ್ ಗೇಮಿಂಗ್ನಲ್ಲಿ ಸರಬರಾಜುಗಳ ತೆರಿಗೆ ಸ್ಪಷ್ಟತೆ ತಿಳಿಯಲು ಎರಡು ಸಾವಿರದ ಹದಿನೇಳರ ಸಿ ಜಿ ಎಸ್ ಟಿ ಕಾಯ್ದೆಯಲ್ಲಿ ಶೆಡ್ಯೂಲ್ ಮೂರರಲ್ಲಿ ಕೆಲವೊಂದು ನಿಬಂಧನೆಗಳನ್ನು ತಿದ್ದುಪಡಿ ಮಾಡಲು ಹಣಕಾಸು ಇಲಾಖೆ ಮುಂದಾಗಿದೆ ಐ ಜಿ ಎಸ್ ಟಿ ಕಾಯ್ದೆಯಲ್ಲಿದ್ದುಪಡಿಯಲ್ಲಿ ತಿದ್ದುಪಡಿಯೋ ಆನ್ಲೈನ್ ಗೇಮಿಂಗ್ಗೆ ಜಿ ಎಸ್ ಟಿ ವಿಧಿಸುವ ನಿಬಂಧನೆಯನ್ನು ಸಂಬಂಧಿಸಿದ್ದು ಅಗತ್ಯ ಎಂಬುದನ್ನು ಕೂಡ ತಿಳಿಸಲಾಗಿದೆ ಇನ್ನು ವಿದೇಶಿ ಆನ್ಲೈನ್ ಗೇಮಿಂಗ್ಗೆ ಪ್ಲಾಟ್ಫಾರ್ಮ್ಗಳನ್ನು ನೋಂದಣಿ ಮತ್ತು ತೆರಿಗೆ ಪಾವತಿಯ ನಿಬಂಧನೆಗಳನ್ನು ಅನುಸರಿಸದಿದ್ದಲ್ಲಿ ಭಾರತದೊಳಗೆ ಆ ಗೇಮಿಂಗ್ಗಳ ಪ್ರವೇಶವನ್ನು ನಿರ್ಬಂಧಿಸಲಾಗುವುದು ಫಾರಿನ್ ಗೇಮು ಅವು ಇವೆಲ್ಲ ಇತ್ತು ಅಂದರೆ ಅದಕ್ಕೆ ಪರ್ಮಿಷನ್ ಬೇಕೆಲ್ಲ ಬ್ಯಾನ್ ಆಗ್ಬಿಡುತ್ತೆ ಒಟ್ಟಿನಲ್ಲಿ ಗ್ಯಾಂಬ್ಲಿಂಗ್ ಅಥವಾ ಗೇಮಿಂಗ್ ಅಥವಾ ಏನು ಏನೆಲ್ಲ ಬೆಟ್ಟಿಂಗ್ ಗಿಟ್ಟಿಂಗ್ ಏನೇ ಇಪ್ಪತ್ತೆಂಟು ಪರ್ಸೆಂಟ್ ಟ್ಯಾಕ್ಸು ಟ್ಯಾಕ್ಸ್ ಕಟ್ಟೆ ಮನೆ ಮಠ ಮಾರಾಕ ಮುಂದಿನ ಸುದ್ದಿ ವಿಶ್ವ ಆರೋಗ್ಯ ಸಂಸ್ಥೆ ಅಮೆರಿಕಾ ಮತ್ತು ಚೀನಾದಲ್ಲಿ ಕಾಣಿಸಿಕೊಂಡಿರುವ ಕೊರೋನಾ ವೈರಸ್ನ ಹೊಸ ತಳಿ ಈಜಿ ಫೈ ಅಥವಾ ಹೆರಿಸ್ ಅನ್ನ ಕುತೂಹಲಕಾರಿ ರೂಪಾಂತರ ಎಂದು ವರ್ಗೀಕರಿಸಿದೆ ಇದು ಇತರ ರೂಪಾಂತರಿಗಳಿಗಿಂತ ಸಾರ್ವಜನಿಕ ಆರೋಗ್ಯಕ್ಕೆ ಹೆಚ್ಚಿನ ಅಪಾಯವನ್ನು ಉಂಟು ಮಾಡುವುದಿಲ್ಲ ಎಂದು ಹೇಳಿದೆ ಇದು ಸಮಾಧಾನಕರ ಸಂಗತಿ ಅಂದಾಜು ಶೇಕಡಾ ಹದಿನೇಳಕ್ಕಿಂತ ಹೆಚ್ಚು ಪ್ರಕರಣಗಳೊಂದಿಗೆ ಅಮೆರಿಕದಲ್ಲಿ ಹೆಚ್ಚು ಪ್ರಚಲಿತದಲ್ಲಿರುವ ವೇಗವಾಗಿ ಹರಡುವ ರೂಪಾಂತರವು ಚೀನಾ ದಕ್ಷಿಣ ಕೊರಿಯಾ ಜಪಾನ್ ಮತ್ತು ಕೆನಡಾದಲ್ಲಿ ಪತ್ತೆಯಾಗಿದೆ ಒಟ್ಟಾರೆಯಾಗಿ ಲಭ್ಯವಿರುವ ಪುರಾವೆಗಳ ಪ್ರಕಾರ ಪಾಯಿಂಟ್ ಫೈವ್ ಇತರ ಪ್ರಸ್ತುತ ಪ ಪರಿಚಲನೆಯಲ್ಲಿರುವ ಓಮಿಕ್ರಾನ್ ವಂಶಾವಳಿಗೆ ಸಂಬಂಧಿಸಿದ ಹೆಚ್ಚುವರಿ ಸಾರ್ವಜನಿಕ ಆರೋಗ್ಯ ಅಪಾಯಗಳನ್ನು ಹೊಂದಿದೆ ಎಂದು ಸೂಚಿಸುವುದಿಲ್ಲ ಇ ಜಿ ಪಾಯಿಂಟ್ ಫೈವ್ನಿಂದ ಉಂಟಾಗುವ ಅಪಾಯಗಳ ಬಗ್ಗೆ ಹೆಚ್ಚು ಸಮಗ್ರವಾದ ಮೌಲ್ಯಮಾಪನ ಅಗತ್ಯವಿದೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದೆ ಕೋವಿಡ್ನಿಂದಾಗಿ ಜಾಗತಿಕವಾಗಿ ಜಾಗತಿಕವಾಗಿ ಆರು ಪಾಯಿಂಟ್ ಒಂಬತ್ತು ಲಕ್ಷಕ್ಕೂ ಹೆಚ್ಚು ಜನ ಸಾವಿಗೀಡಾಗಿದ್ದಾರೆ ವೈರಸ್ ಹೊರಹೊಮ್ಮಿದಾಗಿನಿಂದ ಏಳ್ನೂರ ಅರವತ್ತೆಂಟು ದಶಲಕ್ಷಕ್ಕೂ ಹೆಚ್ಚು ಪ್ರಮಾಣಗಳು ಪ್ರಕರಣಗಳು ದೃಢಪಟ್ಟಿವೆ ಡಬ್ಲ್ಯೂ ಓ ಮಾರ್ಚ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಸಾಂಕ್ರಾಮಿಕ ರೋಗ ಉಲ್ಬಣವಾಗಿರುವುದನ್ನು ಘೋಷಿಸಿತು ಈ ವರ್ಷ ಮೇ ತಿಂಗ್ ಮೇ ತಿಂಗಳಲ್ಲಿ ಕೋವಿಡ್ ನೈನ್ಟೀನ್ಗಾಗಿ ಜಾಗತಿಕ ತುರ್ತು ಪರಿಸ್ಥಿತಿಯನ್ನು ಕೊನೆಗೊಳಿಸಲಾಯಿತು ಒಟ್ಟಿನಲ್ಲಿ ಕೋವಿಡ್ ಕೊರೋನಾದ ರೂಪಾಂತರ ಓಮಿಕ್ರಾನ್ ಸಾಕಷ್ಟು ಒಂದು ಗೊಂದಲವನ್ನು ಸೃಷ್ಟಿಸಿತ್ತು ಇದೀಗ ಏರೀಸ್ ಏರೀಸ್ ಅನ್ನೋ ಒಂದು ಮತ್ತೊಂದು ರೂಪಾಂತರ ಆದರೆ ಅಷ್ಟು ಡೇಂಜರ್ ಅಲ್ಲ ಬಟ್ ನೆಗ್ಲೆಕ್ಟ್ ಮಾಡೋಂಗಿಲ್ಲ ಅಂತ ಕೂಡ ವಿಶ್ವಸಂಸ್ಥೆ ಹೇಳಿದೆ ಇದೇ ಚೀನಾ ಇದೇ ಚೀನಾ ಚೀನಾದಿಂದ ಏನೆಲ್ಲ ಅವಾಂತರಗಳ ಕಾದಿದೆಯೋ ನೋಡಬೇಕು ಇದೇ ಹೊಸ ತಳಿ ಇ ಜಿ ಪಾಯಿಂಟ್ ಫೈ ಅಥವಾ ಏರೀಸ್ ಅಂತ ಇದೆ ಒಟ್ನಲ್ಲಿ ಕೊರೋನಾ ಸ್ಟಾರ್ಟಿಂಗಲ್ಲಿ ಬಂದಾಗ ಹಿಂಗೆ ಏನೋ ಕೊರೋನಾ ಅಂತೆ ಚೀನಾದಲ್ಲೇನೋ ಬಂದೈತಂತೆ ವೈರಸ್ ಅಂತೆ ನಮ್ಮ ದೇಶಕ್ಕೂ ಬರ್ಬೋದಂತೆ ಇಡೀ ವಿಶ್ವಕ್ಕಾಗ್ಬೋದಂತೆ ಹರ್ಬೋದಂತೆ ಅಂತೆಕಂತೆ ನೋಡಿ 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 ನೋಡ್ತಿದ್ದಂಗೆ ಗೊತ್ತಿರೋರೆಲ್ಲ ಹೊರ್ಟು ಹೋಗ್ಬಿಟ್ರು ಅದು ಅನುಭವಿಸ್ತವ್ರಿಗೆ ಮಾತ್ರ ಅದರ ವೇದನೆ ಗೊತ್ತಿರುತ್ತೆ ಕೆಲವರೇ ಜ್ವರ ಬಂತು ವೈದ್ಯಗರು ಅದೇನೋ ಯಾರು ಹೇಳ್ತಾರೆ ಡೋಲೋ ಸಿಕ್ಸ್ ಫಿಫ್ಟಿ ರಾಗಿ ಮುದ್ದೆನ ರಾಗಿ ಗಂಜಿನ ಹಾಗೆ ಬಟ್ ಅನುಭವಿಸಿದ್ರಿಗೆ ಅದರ ಪರಿಸ್ಥಿತಿ ಗೊತ್ತಿರುತ್ತೆ ಈಗ ಒಮಿಕ್ರಾನ್ ಬಳಿಕ ಮತ್ತೊಂದು ರೂಪಾಂತರ ತಳಿ ಬಟ್ ಕಡಿಮೆ ಆಗ್ತಿದೆ ಅಂತ ಒಂದಷ್ಟು ಜನ ಓ ಮತ್ತೊಂದು ಕಡೆ ವ್ಯಾಕ್ಸಿನೇಷನ್ ಬೈ ಎಲ್ಲ ಹಾರ್ಟ್ ಅಟ್ಯಾಕ್ ಅಂತ ಯಾಕೆಂದರೆ ವೈದ್ಯರೇ ಹೇಳ್ತಿರೋದು ವ್ಯಾಕ್ಸಿನ್ ಬಗ್ಗೆ ಆರೋಪಿಸುವಂತಿಲ್ಲ ಆದರೆ ಅದನ್ನು ತಡ್ಕೊಳ್ಳುವಂಥ ಕೆಪಾಸಿಟಿ ಎಲ್ಲ ಹೃದಯಗಳಿಗೂ ಇಲ್ಲ ಇದು ಸರ್ವೆ ಎಸ್ ಮುಂದಿನ ಸುದ್ದಿ ಸ್ಪಂದನ ಅವರ ಅಂತ್ಯ ಸಂಸ್ಕಾರ ನೆರವೇರಿ ಇಂದಿಗೆ ಮೂರು ದಿನ ಕಳೆದಿದೆ ಅವರಿಲ್ಲ ಎಂಬ ಸತ್ಯವನ್ನು ಕುಟುಂಬದವರ ಬಳಿ ಒಪ್ಪಿಕೊಳ್ಳೋಕ್ಕೆ ಸಾಧ್ಯ ಆಗ್ತಿಲ್ಲ ಇದೇ ನೋವಿನಲ್ಲಿ ಕುಟುಂಬದವರು ಸ್ಪಂದನ ಸಮಾಧಿಗೆ ಪೂಜೆ ಮಾಡಿದ್ದಾರೆ ಅವರಿಷ್ಟದ ತಿಂಡಿ ತಿನಿಸುಗಳನ್ನು ಸಮಾಧಿ ಎದುರು ಇಡಲಾಗಿದೆ ಪೂಜೆ ಬಳಿಕ ಕುಟುಂಬ ಶ್ರೀರಂಗಪಟ್ಟಣಕ್ಕೆ ತೆರಳಿದೆ ತೆರಳಿತು ಕಾವೇರಿ ನದಿಯಲ್ಲಿ ಸ್ಪಂದನ ಅವರ ಅಸ್ಥಿ ವಿಸರ್ಜನೆ ಮಾಡಲಾಗಿತ್ತು ಕುಟುಂಬದ ಐವತ್ತಕ್ಕೂ ಹೆಚ್ಚು ಜನ ಈ ಅಸ್ಥಿ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ವಿಜಯ ರಾಘವೇಂದ್ರ ಹಾಗೂ ಅವರ ಪುತ್ರ ಶೌರ್ಯ ಎಲ್ಲ ವಿಧಿವಿಧಾನಗಳನ್ನು ನೆರವೇರಿಸಿದರು ಒಂಥರ ಕರ್ನಾಟಕವನ್ನೇ ಶೋಕ ಸಾಗರದಲ್ಲಿ ಮುಳುಗಿಸಿದಂತಹ ಮತ್ತೊಂದು ಸಾವು ಸ್ಪಂದನ ಇದೀಗ ಅವರ ಹಸ್ತಿಯನ್ನು ವಿಸರ್ಜಿಸಲಾಗಿದೆ ಎಸ್ ಮುಂದಿನ ಸುದ್ದಿ ಖ್ಯಾತ ನಡಿ ಮಾಜಿ ಸಂಸದೆ ಜಯಪ್ರದ ಅವರಿಗೆ ಚೆನ್ನೈ ನ್ಯಾಯಾಲಯ ಆರು ತಿಂಗಳ ಜೈಲು ಶಿಕ್ಷೆ ವಿಧಿಸಿದೆ ಅಲ್ಲದೆ ಐದು ಸಾವಿರ ರೂಪಾಯಿ ದಂಡವನ್ನು ಹಾಕಿದೆ ಜಯಪ್ರದ ಅವರು ನಡೆಸಿದ್ದ ಚಿತ್ರಮಂದಿರದ ಕೆಲಸಗಾರರಿಗೆ ಸೂಕ್ತ ಇ ಎಸ್ಐ ಹಣ ನೀಡಿಲ್ಲ ಎಂದು ಕೇಸ್ ದಾಖಲಾಗಿತ್ತು ಆದರೆ ವಿಚಾರಣೆ ನಡೆಸಿರುವ ನ್ಯಾಯಾಲಯ ಈ ತೀರ್ಪು ನೀಡಿದೆ ಇ ಹಣ ಪಾವತಿಸಿದ ಪಾವತಿಸದ ಕಾರಣ ಜಯಪ್ರದ ವಿರುದ್ಧ ಕಾರ್ಮಿಕರು ಅಸಮಾಧಾನಗೊಂಡಿದ್ದರು ಹಿಂದೆ ಕೂಡ ಜಯಪ್ರದ ಥಿಯೇಟರ್ ಕಾಂಪ್ಲೆಕ್ಸ್ಗೆ ಸಂಬಂಧಿಸಿದಂತೆ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ತೆರಿಗೆ ಪಾವತಿಸಿರಲಿಲ್ಲ ಆಗ ಸಿಟಿ ಸಿವಿ ಆಗ ಸಿಟಿ ಸಿವಿಲ್ ನ್ಯಾಯಾಲಯದ ಆದೇಶದಂತೆ ಪಾಲಿಕೆ ಅಧಿಕಾರಿಗಳು ಥಿಯೇಟರ್ಸ್ನ ಕುರ್ಚಿ ಪ್ರಾಜೆಕ್ಟ್ ಜಪ್ತಿ ಮಾಡಿದ್ರು ಈಗ ಮತ್ತೊಮ್ಮೆ ಜಯಪ್ರದ ಅವರಿಗೆ ಹಿನ್ನಡೆಯಾಗಿದೆ ಚೆನ್ನೈನಲ್ಲಿ ಜಯಪ್ರದ ಅವರು ರಾಮ್ ಕುಮಾರ್ ಮತ್ತು ರಾಜಬಾಬು ಜೊತೆ ಸೇರಿ ಎರಡು ಚಿತ್ರಮಂದಿರಗಳನ್ನು ನಡೆಸಿದ್ರು ಅಲ್ಲಿ ಕೆಲಸ ಮಾಡುವ ಕಾರ್ಮಿಕರ ಸಂಬಳದಲ್ಲಿ ಚಿತ್ರಮಂದಿರದ ಆಡಳಿತ ಮಂಡಳಿಯವರು ಇ ಎಸ್ ಐ ಹಣ ಕಡಿತ ಮಾಡಿಕೊಳ್ಳುತ್ತಿದ್ದರು ಆದರೆ ಅದನ್ನು ಸರ್ಕಾರಿ ಕಾರ್ಮಿಕರು ವಿಮಾನ ನಿಗಮಕ್ಕೆ ಜಯಪ್ರದ ಪಾವಸ್ತಿರಲಿಲ್ಲ ಹೀಗಾಗಿ ಅವರ ವಿರುದ್ಧ ಪ್ರಕರಣ ದಾಖಲಾಗಿದೆ ಯಾರು ಜಯಪ್ರದ ಆದ್ರೇ ಯಾರಾದ್ರೇನು ಆರು ತಿಂಗಳು ಜೈಲು ಐದು ಸಾವಿರ ಶಿಕ್ಷೆ ದಂಡ ಕಟ್ಟಲೇಬೇಕು ಮುಂದಿನ ಸುದ್ದಿ ಉದ್ಯಮಿಗಳಿಗೆ ನೂರಾರು ಕೋಟಿ ರೂಪಾಯಿ ವಂಚಿಸಿದ ಆರೋಪದ ಮೇಲೆ ಜೈಲು ಸೇರಿರುವ ಸುಖೇಶ್ ಚಂದ್ರಶೇಖರ್ ಒಂದಿಲ್ಲೊಂದು ಕಾರಣಕ್ಕೆ ಸುದ್ದಿ ಆಗ್ತಿದ್ದಾರೆ ಇದರ ಜೊತೆ ನಂಟು ಹೊಂದಿದ ಕಾರಣಕ್ಕೆ ನಟಿ ಜಾಕ್ವೆಲಿನ್ ಫರ್ನಾಂಡಿಸ್ ಅವರು ಸಂಕಷ್ಟಕ್ಕೆ ಸಿಲುಕಿದ್ರು ಹಲವು ಬಾರಿ ಅವರು ಜಾರಿ ನಿರ್ದೇಶನಾಲಯ ಅಂದರೆ ಇಡಿ ಅಧಿಕಾರಿಗಳಿಂದ ವಿಚಾರಣೆಗೊಳಗಾಗಿದ್ದರು ಜೈಲು ಪಾಲಾದರೂ ಕೂಡ ಸುಖೇಶ್ ಚಂದ್ರಶೇಖರ್ಗೆ ಜಾಕ್ವೆಲಿನ್ ಫರ್ನಾಂಡಿಸ್ ಮೇಲೆ ಇರುವ ಪ್ರೀತಿ ಕಡಿಮೆ ಆಗಿಲ್ಲ ಪದೇ ಪದೇ ತನ್ನ ಪ್ರೇಯಸಿಗೆ ಪತ್ರ ಬರೀತಿದ್ದಾನೆ ಆಗಸ್ಟ್ ಹನ್ನೊಂದು ಜಾಕೊಲಿನ್ ಫರ್ನಾಂಡಿಸ್ ಅವರ ಹುಟ್ಟುಹಬ್ಬ ಆ ಪ್ರಯುಕ್ತ ಕೈ ಬರಹದಲ್ಲಿ ಪ್ರೇಮ ಪತ್ರ ಬರೆದು ಕಳಿಸಿದ್ದಾನೆ ಸುಖೇಶ್ ಚಂದ್ರಶೇಖರ್ ಸೋಷಿಯಲ್ ಮೀಡಿಯಾದಲ್ಲಿ ಈ ಪತ್ರ ವೈರಲ್ ಆಗಿದೆ ಸುಖೇಶ್ ಚಂದ್ರಶೇಖರ್ ಮತ್ತು ಜಾಕೊಲಿನ್ ಫರ್ನಾಂಡಿಸ್ ಅವರು ಆಪ್ತವಾಗಿದ್ದರು ಎಂಬುದಕ್ಕೆ ಕೆಲವು ಫೋಟೋಗಳೇ ಸಾಕ್ಷಿ ಒದಗಿಸಿವೆ ಜೈಲಿಂದ ಬಂದ ಬಳಿಕ ಮತ್ತೆ ಜಾಕ್ವಲಿನ್ ಫರ್ನಾಂಡಿಸ್ ಜೊತೆ ಕಳೆಯಲು ಸುಖೇಶ್ ತೀರ್ಮಾನಿಸಿದ್ದಾನೆ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸುವ ಸಲುವಾಗಿ ಪತ್ರದಲ್ಲಿ ಪದಗಳ ಜೊತೆ ಚಿತ್ರವನ್ನು ಬರೆದು ಕಳಿಸಿದ್ದಾನೆ ಈ ಮೊದಲು ಕೂಡ ಆತ ಪತ್ರ ಬರೆದು ಸುದ್ದಿಯಾಗಿದ್ದ ಶೀಘ್ರದಲ್ಲೇ ಎಲ್ಲ ತೊಂದರೆಗಳು ಮುಗಿಯುತ್ತೆ ಆದಷ್ಟು ಬೇಗ ಜೊತೆ ಆಗ್ತೀವಿ ಅಂತ ಸುಖೇಶ್ ಜಾಕ್ವೆಲ್ ಎನ್ಗೆ ಪತ್ರವನ್ನು ಬರೆದಿದ್ದಾರೆ ಪೆನಲಾಗಿ ಕೂತ್ಕೊಂಡು ಚಿಕ್ಕಮಗಳ ಥರ ಜೈಲಲ್ಲಿ ಕೂತ್ಕೊಂಡು ಎಸ್ ವೀಕ್ಷಕರೇ ಇದು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ಸಾಕಷ್ಟು ಸುದ್ದಿಗಳನ್ನು ಎಸ್ಪೆಷಲಿ ಕೆಂಪಣ್ಣ ಅವರ ಕ್ಲೀನ್ ಚಿಟ್ ಸರ್ಕಾರಕ್ಕೆ ಮತ್ತೊಂದು ಕಡೆ ಲೋಕಸಭೆಯಲ್ಲಿ ಮಂಡನೆ ಆಗಿರುವಂಥ ಮೂರು ಮಸೂದೆಗಳು ಹೆಣ್ಣು ಮಕ್ಕಳ ವಿರುದ್ಧದ ದೌರ್ಜನ್ಯದ ವಿರುದ್ಧ ಸಾಕಷ್ಟು ಸುದ್ದಿಗಳನ್ನ ಕೊಡೋ ಪ್ರಯತ್ನವನ್ನು ಮಾಡಿದ್ದೀವಿ ನಾವೀಗ ಹೊರಡುವಂಥ ಸಮಯ ಧನ್ಯವಾದಗಳು ವೀಕ್ಷಕರೇ ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ